ಕಾರಾಗುರಿ ನ್ಯೂಸ್ಗೆ ಸ್ವಾಗತ. ನಾನು ಎಬಿ ಮುಂಡರಗಿ, ಅಖಿಲ ಭಾರತ ಗಾನಿಗ ಸಂಘ ಬೆಳಗಾವಿ. ಚವರ್ಣ ಸೌರ ಅವರ್ಣದ ಮುಂದೆ ರಾಜ್ಯದ ಗಾನಿಗ ಸಮುದಾಯಕ್ಕೆ ಪ್ರತ್ಯೇಕ ನಿಗಮ ಮಂಡಳಿ ನೀಡುವ ಕುರಿತು ಹೋರಾಟ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ವಿಜಯಪುರದ ವನಶ್ರೀ ಸಂಸ್ಥಾನ ಮಠ, ಕರ್ನಾಟಕ ರಾಜ್ಯದ ಗಾನಿಗ ಸಮಾಜದ ಪೀಠದ ಜಗತ್ ಗುರುಗಳಾದ ಡಾಕ್ಟರ್ ಜಯಬಸವ ಕುಮಾರ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೆಳಗಾವಿ ಸುವರ್ಣಸೌಧ ಆವರಣದಲ್ಲಿ ಗಾನಿಗ ಅಭಿವೃದ್ಧಿ ಸ್ಥಾಪನೆ ಸಲುವಾಗಿ ಕರ್ನಾಟಕ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾಧ್ಯಕ್ಷರು, ರಾಜ್ಯದ ಹಾಗೂ ಪದಾಧಿಕಾರಿಗಳು ಗಾನಿಗ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪಿಸಲು ಹೋರಾಟ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಬಿಳಗಿ ತಾಲೂಕಾ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ವಿಠಲ್ ಬಾಗೇವಾಡಿ ಅವರು ಸಂಘಟನೆಯ ಕುರಿತು ಮಾತನಾಡಿದರು. ದಿಟ್ಟ ಗುರಿ ನ್ಯೂಸ್ ವರದಿ ಸಿಎಸ್ ಮಾದಿನಾಳ್. ಇವತ್ತಿನ ದಿನ ನಮ್ಮ ಶ್ರೀಗಳಾದಂತಹ ಜಯಬಸವ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ನಮ್ಮ ಸಮಾಜದ ಗುರುಗಳಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದ ಏನು ಎರಡ್ಮೂರು ದಿನದಲ್ಲಿ ತಯಾರು ಮಾಡಿದಂತ ನಮ್ಮ ಲೋಣಿ ಅಣ್ಣ ಅವರೇ, ಜಿಎಸ್ ನ್ಯಾಂಗೋಡ್ರೆ ಹಾಗೂ ಇಲ್ಲಿ ಆಗಮಿಸಿದಂತೆ ಎಲ್ಲ ನನ್ನ ಸಹೋದರ ಸಹೋದರಿ, ನನಗ ಮಾತಾಡಬಾರ್ದಂತ ಬಿಟ್ಟಿದ್ದೀನಿ. ಯಾಕೆ ಮಾತಾಡ್ಬೇಕಂತ ಅನಿಸ್ತಂದ್ರೆ, ಇವತ್ತಿನ ದಿನ ಕೇವಲ ಎರಡು ದಿನದಲ್ಲಿ ನಾವಿಷ್ಟು ಜನ ಸೇರಿವೆ. ಇದು ಪೂರ್ವವಾಗಿ ಆಗಿತ್ತಪ್ಪ ಅಂದ್ರೆ ಇಲ್ಲಿ ಏನು ನಮ್ಮ ಜಗಾನು ಸಾಲ್ತಿದ್ದಲ್ಲ. ಒಂದು, ಇಲ್ಲಿ ಬಂದವರು ಮೊದಲು ಪಣ ತೊಡಬೇಕು. ಗಾಣಿಗ ನಿಗಮ ಅಭಿವೃದ್ಧಿ ಮಂಡಳಿ ಆಗುವವರೆಗೆ ಈಗ ನಾವು ಈಗಾಗಲೇ ಕೆ ಆನಂದ್ ಮಂಡ್ಯ ಅವರು ಯಾವಾಗ ಬೆಂಗಳೂರಲ್ಲಿ ಪ್ರತಿಭಟನೆ ಇಟ್ಟುಕೊಂಡಾರ, ಬೆಳಿಗ್ಗೆಯಿಂದ ಕನಿಷ್ಠ ಅಂದ್ರು 20-30 ಹುಡುಗರು ನಾವು ಅಲ್ಲಿ ಪ್ರತಿಭಟನೆಗೆ ಹೋಗೇವಿ. ಬೇರೆ ತಾಲೂಕಿನಿಂದ ಯಾರು ಜನನ ಬಂದಿರಲಿ, ನಮಗ ಒಂಥರ ನಾವೇನ್ ದೊಡ್ಡ ಕಾರ್ಯಕ್ರಮ ತಿಳ್ಕೊಂಡು ನಾವು ತಿಳ್ಕೋಬೇಕು. ಇಡೀ ರಾಜ್ಯದಿಂದ ಬಂದಂತ 100 ಬೇಡ 200 ಜನ ಅಲ್ಲಿ ಇರ್ತದೆ. ಇದು ನಮ್ಮನ್ನ ಏನ್ ಮಾಡ್ತತಿ, ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ತೋರಿಸ್ತದ. ದಯಮಾಡಿ ಈ ಅಭಿವೃದ್ಧಿ ನಿಗಮ ಆತಪ್ಪ ಅಂದ್ರೆ ನಮ್ಮಲ್ಲಿ ಸಮಾಜದಲ್ಲಿ ಇರ್ತಕ್ಕಂತ ಅತಿ ಕಡುಗೋಡು ಜನರಿಗೆ ಒಂದು ಅನುಕೂಲ ಆಗುತ್ತೆ. ಮತ್ತೆ ಯಾವುದೇ ಸಮಾವೇಶ ಮಾಡ್ಬೇಕಪ್ಪ ಅಂದ್ರೆ ಹಣಕಾಸಿನ ವ್ಯವಸ್ಥೆ ಬಹಳ ಮುಖ್ಯ. ಅದಕ್ಕ ಉಳಿಕಿದವ್ರು ಹೇಳ್ತಾರ, ನಮ್ಮ ಸಮಾಜದವ್ರು 50 ಮಂದಿ ಎಂಎಲ್ಎ ಆಗ್ಬೇಕು, 60 ಮಂದಿ ಆಗ್ಬೇಕಂತ ಬೇರೆ ಬೇರೆ ಸಮಾಜದವ್ರು ಹೇಳ್ತಾರ. ಇಲ್ಲೆಲ್ಲ ಇದ್ದವ್ರು ಹೇಳ್ತಾರೆ ವೇದಿಕೆ ಮ್ಯಾಗ, ನಾವು 43 ಲಕ್ಷದವಿ, 50 ಲಕ್ಷದವಿ, 60 ಲಕ್ಷದ ಸ್ವಾಮಿಗಳು ಹೇಳ್ತಾರ, ಹಿರಿಯರು ಹೇಳ್ತಾರ. ಎಂಎಲ್ಎ ಎಷ್ಟು ಬಂದಿದ್ರಿ ನೀವು? ಇಡೀ ರಾಜ್ಯದೊಳಗೆ ಎಂಎಲ್ಎ ಎಷ್ಟು ಬಂದಿದ್ರಿ? ಎಂಎಲ್ಎ ಮೊದಲು ನೀವು ಮಾಡಿದ್ರಪ್ಪ ಅಂದ್ರ ಸರ್ಕಾರದ ಒಳಗ ಬಡಿದಾಡಕ್ ಸಾಧ್ಯ. ನಮ್ಮವ್ರು ಯಾರು ಎಂಎಲ್ಎನ ಆಗ್ಲಿಕ್ಕಪ್ಪ ಅಂದ್ರ ಒಳಗ್ ಬಡಿದಾಡೋರು ಯಾರು? ಯಾರು ಬಡಿದಾಡ್ಬೇಕು? ಮೊದಲ ನಾವೆಲ್ಲರೂ ಸಮಾಜ ಸಂಘಟನೆ ಮಾಡಿ, ನಿಮ್ ನಿಮ್ಮ ಪಾರ್ಟಿ ಯಾವ್ದಕ್ಕೆ ನೀವು ಅದನ್ನ ಮಾಡ್ರಿ, ನೀವು ಅದಕ್ಕೆ ಓಟ್ ಹಾಕ್ರಿ ಇದಕ್ಕೆ ಓಟ್ ಹಾಕ್ರಿ ತನ್ನ ಒತ್ತ ಇಲ್ಲ. ಸಮಾಜದ ಕೆಲಸ ಬಂದಾಗ ತಾವೆಲ್ಲರೂ ಸಂಘಟಿತರಾಗ್ಬೇಕು ಅಂತಕೊಂಡು ಕಳೆ ಕಡೆ ತಮ್ಮಲ್ಲಿ ಮನವಿ ಹಾಕಿರಿ. ನೋಡಿ ಇಲ್ಲೇ ಬರುವಂತ ಏನ್ ಮಾರ್ಚದೊಳಗ ಬೆಂಗಳೂರೊಳಗ ಒಂದು ರಾಜ್ಯ ಮಟ್ಟದ ಸಮಾವೇಶ ಮಾಡಕತ್ತಾರ ಫೆಬ್ರವರಿ ಒಳಗ. ಆ ಸಮಾವೇಶ ಮಾಡಿ ನೋಡಿದ್ರ ಇರ್ತಕ್ಕಂತ ಮುಖ್ಯಮಂತ್ರಿ ಅಭಿವೃದ್ಧಿ ನಿಗಮ ಆಯ್ಕೆ ಮಾಡಿ ಅಲ್ಲಿ ಬಂದು ವೇದಿಕೆ ಮ್ಯಾಗ ಹೇಳೋ ಹೇಗಿರ್ಬೇಕು, ಅವತ್ತಿನ ದಿನ ವೇದಿಕೆ ಮ್ಯಾಗ ಬಂದು ಹೇಳೋ ಹೇಗಿರ್ಬೇಕು. ಆಯ್ತು ಸರ್, ಮಾತಾಡಿ. ನಾ ಮಾತಾಡ್ಬೇಕಂತಿಲ್ಲ, ಇಲ್ಲೇನಿಲ್ಲ, ಮೂವತ್ತಿನ ಮಣಿ ತೊಗೊಂಡ್ರೆ ಹೋಗ್ಯಾರ, ಆರಾಮ್ ಮಾತಾಡೋಣ. ಬಂದಿದ್ದ ಮಾತಾಡಕ ಬಂದೇವೆ, ಏನೂರ್ ಕಿಲೋಮೀಟರ್ ಬಂದಿದ್ ಮಾತಾಡಕ ಇಲ್ಲ. ಇಂಡಿಯಾ ಮೇನ್ ಕಾರ್ಯಕ್ರಮ ಮಾಡೋದಿತ್ತಪ್ಪ ಅಂದ್ರ ಅಗದಿ ಶಿಸ್ತ ಹೆಂಗಪ್ಪ ಅಂದ್ರ ಅತಿ ಹೆಚ್ಚಿನ ಸಂಖ್ಯೆ ಒಳಗೆ ಕೊಡ್ಬೇಕು. ಯಾರು ಅನುಕೂಲಿಸ್ತಂದ್ರೆ, ಯಾರು ಅನುಕೂಲ ಇಲ್ಲ ಅವ್ರಿಗೆ ಗಾಡಿ ಮಾಡಿ ಕೊಡ್ರಿ, ಒಂದು ಗಾಡಿ ಮಾಡಿ ಕೊಡ್ರಿ, ಬರ್ತಾರೆ. ಯಾಕೆ ಕೊಡ್ರಿ ಮಂದಿ ಗಾಡಿ ಮಾಡಿದ್ರೆ? ಎಷ್ಟು ಬೇಕು ಮಂದಿ? 40 ಲಕ್ಷ ಅಲ್ಲ, 10 ಲಕ್ಷ ಕೊಡಿಸ್ಬಹುದು. ನೀವು ಬೇಕಾದ್ರೆ ಹಣಕಾಸಿನ ವ್ಯವಸ್ಥೆ ಮಾಡಕ್ ತಯಾರಾಗ್ರೆ, ಮಂದಿ ಕೊಡ್ಸಕ್ ನಾವೊಂದು 500-1000 ಹುಡುಗರು ಟೀಮ್ ಮಾಡಿ ಇಡೀ ಪ್ರತಿ ತಾಲೂಕು ಓಡಾಡ್ತೇವೆ. ನಮಗೆ ಹಣಕಾಸಿನ ವ್ಯವಸ್ಥೆ ಮಾಡಿ ಕಾರ್ಯಕ್ರಮ ಮಾಡ್ಬೇಕಪ್ಪ ಅಂದ್ರೆ ಮೊದಲು ದುಡ್ಡು ಬೇಕು. ದುಡ್ಡು ಬೇಕು, ಅದ್ರಲ್ಲಿ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಿರ್ಬೇಕು, ಇದ್ರೆ ಚೆನ್ನಾಗಿ ಕೊಡ್ತದ. ನಾವೆಲ್ಲ ಬಿಳಿಗಳಿಗೆ 2-3 ಕಾರ್ಯಕ್ರಮ ಮಾಡೇವಿ, ನಾವೆಲ್ಲ ನಮ್ಮ ಸಮಾಜದವ್ರ ಕಡೆಯಿಂದ ಅನಾವಶ್ಯ ಮಾಡೇವಿ. 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳಿಗ್ಗೆ 20 ಗಾನ ಸರಿ ಅಂತ ಯುವ ಸಂಘಟನೆ ಹುಟ್ಟಕ್ಕಿದಂತವ್ರು ಬೆಳಿಗ್ಗೆ 20 ಯುವಕರು, ಅವತ್ತಿನ ಯುವಕರು ಹೂಡಿಕೆ ಹಾಕಿ 20 ಲಕ್ಷ ರೂಪಾಯಿ ಸಮಾಜದವ್ರ ಕಡೆ ದುಡ್ಡಿಸೋದು ಕಾರ್ಯಕ್ರಮ ಮಾಡೇವಿ. ಇದನ್ನ ಯಾಕೆ ಹೇಳ್ತಾರಪ್ಪ ಅಂದ್ರೆ, ನಾನು ಬೇರೆ ಸಮಾಜದವರು ಕಡಿಮೆ ಸಂಖ್ಯೆಯಲ್ಲಿ ಇದ್ದು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರ, ನಾವೆಷ್ಟು ಜನಸಂಖ್ಯೆ ತಿಳ್ಕೊಂಡ್ರೆ ಹೇಳುವ ಅಂತ.
ಕಾರ್ಯಕ್ರಮ ಮಾಡೋದಿವಾಗ ಅದಕ್ಕೆ ದಯಮಾಡಿ ಹೇಳ್ತೀನಿ ಆಚಾರ ನಿಮ್ಮ ನೇತೃತ್ವದೊಳಗೆ ಏನು ಹಿಂಜರಿ ಬೇಡ್ರಿ ನಿಮ್ ಹಿಂದೆ ನಾವೆಲ್ಲರೂ ಇರ್ತೇವೆ ನಲವತ್ತು ಮೂರು ಲಕ್ಷ ಜನ ನೀವೇನು ಎಸ್ ಟಿ ಬ್ಯಾಡ ಅಂತ ತಿಳ್ಕೊಂಡು ನಿಮ್ಗೆ ಹೇಳಿದ್ರಿ ಬಿಟ್ಟು ಮತ್ತು ಪತ್ರಿಕೆ ಒಳಗ ನಮ್ಮ ಕಲ್ಯಾಣ ಆಚಾರ ಎಸ್ ಟಿ ಬೇಕಂತ ಆಗ್ರಹ ಮಾಡಿದ್ರು ಇದ್ರ ಒಂದು ತೀರ್ಮಾನ ಮಾಡ್ರಿ ಮೊದಲ ಎಸ್ ಟಿ ನಾವು ಬೇಕೋ ಬ್ಯಾಡ ನಾವು ಬೇಕಂತ ತಿಳ್ಕೊಂಡು ಹೋಗಿದ್ದೇವೆ ಬ್ಯಾಡ ಅಂದ್ರೆ ಉಸ್ತಾಬರಿ ಮಾಡ್ರಿ ಇದು ಒಪ್ಪಿಕೊಳ್ತೀರಿ ಬೇಕಂದ್ರೆ ಇಲ್ಲ ಅದ್ರ ತೀರ್ಮಾನ ತಗೋರಿ ಅದು ಇಟ್ಕೊಂಡು ಬ್ಯಾಡ ಅಂದ್ರೆ ಬಿಟ್ಬಿಡ್ರಿ ಯಾಕಂದ್ರೆ ಏನಾಗುತ್ತ ನಾವ್ ಹೇಳಿ ಕಲ್ಯಾಣ ಬಂದ್ರು ನಾವು ಒಂದಿಷ್ಟು ಮಂದಿ ಕೂಡ ಕಂದ್ರು ಹೋಗಿ ಎಸ್ ಟಿ ಆಗ್ಬೇಕು ಮನೆ ಕೊಟ್ಟಿದ್ದೇವೆ ಇದು ಕಡಿಮೆ ಪರ್ಸೆಂಟೇಜ್ ಕಡಿಮೆ